ಲಾ ಎಕ್ಸಲೆನ್ಸ್ ಐ ಎ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಸೆಷನ್ ಆಫ್ ನಮ್ಮ ಲೈಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ ಸೆವೆಂಟಿ ಸೆವೆನ್ ಓಕೆ ಸೊ ಎಲ್ಲರೂ ಪ್ರಿಲಿಮ್ಸ್ ಬರೋದು ಫೋರ್ ಡೇಸ್ ಆಗಿದೆ ಇವಾಗ ಆಲ್ರೆಡಿ ಬ್ರೇಕ್ ತೊಗೊಂಡಿದ್ರೆ ಅನ್ಸುತ್ತೆ ಸೊ ನಾವು ಇಟ್ ಇಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ಯುವರ್ ಗ್ರೋ ಅಗೇನ್ ಸರಿನಾ ಪ್ರಿಲಿಮ್ಸ್ ಏನಾದರೂ ಏಯ್ಟಿ ಫೈವ್ ಪ್ಲಸ್ ಏನೋ ಬರ್ತಾ ಇತ್ತಂದರೆ ಪ್ಲೀಸ್ ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ಓಕೆ ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ಆರ್ ಗೆಟ್ಟಿಂಗ್ ಲೆಸ್ ಮಾರ್ಕ್ಸ್ ಆರ್ ಆಲ್ಸೋ ಜಸ್ಟ್ ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ಈ ತ್ರೀ ಮಂತ್ಸ್ ಏನು ಮಾಡ್ತೀರ ಅಂತಂದರೆ ಪ್ರಿಪೇರ್ ಫಾರ್ ಯುವರ್ ಮೇನ್ಸ್ ಓಕೆ ಆಸ್ ಎಫ್ ಈ ಥರ ನೀವು ಮೇನ್ಸ್ ಬರೀ ಈ ವರ್ಷ ಮೇನ್ಸ್ ಬರ್ತಾ ಇದ್ದಾರೆ ಅನ್ನೋ ಥರನ ಪ್ರಿಪೇರ್ ಮಾಡಿ ಓಕೆ ನಿಮ್ದು ಪ್ರಿಲಿಮ್ಸ್ ಮಾರ್ಕ್ಸ್ ಕಡಿಮೆ ಬರಲಿ ಜಾಸ್ತಿ ಬರಲಿ ಸೆಕೆಂಡರಿ ಆಯಿತು ಓಕೆ ಜಾಸ್ತಿ ಬರ್ತಾ ಇದ್ದರೆ ಆ್ಯಸ್ ಎ ಆಸ್ ಯೂಶುವಲ್ ಯು ಹ್ಯಾವ್ ಟು ಪ್ರಿಪರ್ ಫಾರ್ ಮೇನ್ಸ್ ಕಡಿಮೆ ಬರ್ತಾ ಇದ್ದರೂ ಕೂಡ ಯೋಚನೆ ವರ್ಷ ಹೋಗ್ಬೇಡಿ ಕಟ್ ಆಫ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ನಮ್ಮ ಕೈಲಿರಂಗಿಲ್ಲ ನೀವು ಮಾಡಿದ್ರೆ ಎಫರ್ಟ್ ಆಗಿದೆ ಆಲ್ರೆಡಿ ಸೊ ಈ ತ್ರೀ ಮಂತ್ಸ್ ಏನು ಮಾಡ್ತೀರಾ ಅಂತಂದರೆ ಇಮ್ಯಾಜಿನ್ ಯುವರ್ ರೇಟಿಂಗ್ ಮೇನ್ಸ್ ನೀವು ಮೇನ್ಸ್ನೇ ಬರೀತಿದ್ರೆ ಅಂದ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಯಾಕಂತಂದರೆ ಈ ವರ್ಷದಲ್ಲಿ ಅಂದರೆ ನೆಕ್ಸ್ಟ್ ವರ್ಷ ಅಟೆಂಡ್ ಕೊಡ್ತೀರಾ ನೆಕ್ಸ್ಟ್ ವರ್ಷ ಏನಾದರೂ ಫಿಲ್ಮ್ಸ್ ಕ್ಲಿಯರ್ ಅಂದರೆ ಅವಾಗಲೂ ಕೂಡ ಮೇನ್ಸ್ಗೆ ಟೈಮ್ ಕಡಿಮೆ ಇರುತ್ತೆ ಸೊ ಇವಾಗಲೇ ಮೇನ್ಸ್ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ಕೊಂಡು ತೋದಿದ್ರೆ ನೆಕ್ಸ್ಟ್ ಇಯರಿಗೆ ನಿಮಗೆ ಈಸೀಯ ಆಗುತ್ತೆ ಓಕೆ ಸೊ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅಥವಾ ಹ್ಯಾಬಿಟ್ ನಿಮಗೆ ನೀವು ಅದಕ್ಕೆ ಯೂಸ್ ಆಗಬೇಕು ಓಕೆ ಸೊ ಅದಕ್ಕೆ ಯು ಶುಡ್ ಗೆಟ್ ಯು ಯೂಸ್ ಟು ದಟ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸರಿನಾ ಅದಕ್ಕೋಸ್ಕರ ಇವಾಗಲೇ ಎಥಿಕ್ಸ್ ಆಗಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಲಿ ಸೊಸೈಟಿ ಆಗಲಿ ಆಮೇಲೆ ಸೆಕ್ಯೂರಿಟಿ ಆಗಲಿ ಮತ್ತು ಆಪ್ಷನಲ್ಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ನೀವು ಪ್ರಿಲಿಮ್ಸ್ ಯಾವುದು ಓದೋಂಗಿಲ್ಲ ಅಂತ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇವಾಗಲೇ ಓದಿ ಅದ್ರ ಬಗ್ಗೆ ಸಪ್ರೇಟಾಗಿ ನೋಟ್ಸ್ ಮಾಡಿಕೊಂಡು ಲೈಕ್ ನಿಮಗೆ ಹೆಲ್ಪ್ ಆಗೋ ಥರ ನೋಟ್ಸ್ ಮಾಡ್ಕೊಳ್ಳಿ ಓಕೆ ಯಾಕೆ ಅಂತಂದರೆ ಅದನ್ನು ನೀವು ಯೂಶುವಲಿ ಪ್ರಿಲಿಮ್ಸ್ಗೆ ಓದೋದಿಲ್ಲ ಜಾಸ್ತಿ ಸೊ ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರ ಸೊ ಮೇನ್ಸಲ್ಲಿ ಆ ಸಬ್ಜೆಕ್ಟ್ಸ್ ಜಾಸ್ತಿ ಮಾರ್ಕ್ಸಾಗ ಕ್ಯಾರಿ ಮಾಡ್ತವೆ ಓಕೆ ಸೊ ಇದರಲ್ಲಿ ಈ ಟೈಮಲ್ಲಿ ಟಿಲ್ ಸಮ್ ತ್ರೀ ಮಂತ್ಸ್ ಟಿಲ್ ದ ಮೇನ್ಸ್ ಓಕೆ ನಿಮ್ಮ ಮೇನ್ಸ್ ಪ್ರಿಲಿಮ್ಸ್ ಆಗ್ತಾಯಿತ್ತಂದರೆ ಹಾಗೆ ಯು ವಿಲ್ ಬಿ ಪ್ರಿ ಪ್ರಾ ಪ್ರಾಕ್ಟೀಸಿಂಗ್ ಅಗೇನ್ ಯಾಕಂತಂದರೆ ಎಸ್ ಎ ಪ್ರಾಕ್ಟೀಸ್ ಮಾಡೋಕ್ಕ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀರ ಪ್ರಿಲಿಮ್ಸ್ ಆಗೋ ಚಾನ್ಸ್ ಕಡಿಮೆ ಇದ್ದರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನೆಕ್ಸ್ಟ್ ಇಯರ್ ಬರೀತಿರ್ತಾರೆ ನೀವಂಗಿದ್ರೂ ಅದಕ್ಕೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಓಕೆ ಸೊ ಇವಾಗ ಫೋರ್ ಡೇಸ್ ಬ್ರೇಕ್ ಜಾಸ್ತಿ ಆಗಿದೆ ಆಲ್ರೆಡಿ ಸೊ ಏನು ಮಾಡ್ತೀರ ಅಂತಂದರೆ ಗೆಟ್ ಬ್ಯಾಕ್ ಟು ಯುವರ್ ಪ್ರಿಪ್ರೇಷನ್ ರೀಸ್ಟಾರ್ಟ್ ಮಾಡಿ ಓಕೆ ಅಗೇನ್ ನೀವು ಪ್ರಿಲಿಮ್ಸ್ ಬರೋ ಕೆ ಪಿ ಯು ಪಿ ಎಸ್ ಸಿ ಅಷ್ಟೇ ಅಲ್ದಂಗೆ ನೀವು ಕೆ ಪಿ ಎಸ್ ಸಿ ಏನಾದರೂ ಅದರಲ್ಲೂ ಕೂಡ ಏನಿತ್ತಂದರೆ ಕೆ ಪಿ ಎಸ್ ಸಿ ಕೂಡ ನೋಟಿಫಿಕೇಶನ್ ಆಲ್ರೆಡಿ ಔಟ್ ಆಗಿದೆ ಆಲ್ರೆಡಿ ಅದನ್ನು ಅಪ್ಲಿಕೇಶನ್ ಕರೆದ್ರು ಜುಲೈ ಟ್ವೆಂಟಿ ಒನ್ ಅಂತ ಹೇಳಿದ್ರು ಎಕ್ಸಾಮ್ ಎಕ್ಸ್ಟೆಂಡ್ ಆಗೋದು ಬಿಡೋದು ನಮ್ಮ ಕೈಲಿ ಇರೋದಿಲ್ಲ ಏನು ಕೈಲಿ ಅಂತಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಓಕೆ ಸೊ ಆಲ್ರೆಡಿ ಯು ಪಿ ಎಸ್ ಸಿ ಫಿಲಿಮ್ಸಿಗೆ ಅಂತ ಪ್ರಿಪೇರ್ ಆಗಿರ್ತೀರ ಇವಾಗ ಏನು ಮಾಡ್ತೀರ ಅಂತಂದರೆ ಕೆ ಪಿ ಸಿಗೆ ಎಕ್ಸ್ಟ್ರಾ ಟಾಪಿಕ್ಸ್ ಏನಿದೆ ಅಪಾರ್ಟ್ ಫ್ರಮ್ ಯು ಪಿ ಎಸ್ ಸಿಲಿ ಇರುವಂಥದ್ದು ಹಿಸ್ಟರಿಯಲ್ಲಿ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಟಾಪಿಕ್ಸ್ ಆಗಲಿ ಜಿಯೋಗ್ರಫಿಯಲ್ಲಿ ಕರ್ನಾಟಕ ಜಿಯೋಗ್ರಫಿ ಆಗಲಿ ಎಕನಾಮಿಸಲ್ಲಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಕರ್ನಾಟಕ ಬಜೆಟ್ ಈ ಥರವಂಥ ಡಿಫ್ರೆಂಟ್ ಟಾಪಿಕ್ಸ್ ಇರ್ತವಲ್ಲ ಅದನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ ಓಕೆ ಯಾಕೆಂದರೆ ಅದರಿಂದ ಜಾಸ್ತಿ ಚಾನ್ಸ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಪ್ರಿಲಿಮ್ಸಲ್ಲಿ ಅದರಲ್ಲೂ ಕೆ ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಮೋರ್ ಸ್ಟ್ಯಾಟಿಕ್ ಬೇಸಲ್ಲಿ ಇರುತ್ತೆ ಮೋರ್ ಯಾವ ಥರ ಅಂದರೆ ಫ್ಯಾಕ್ಚುವಲ್ ಜಾಸ್ತಿ ಇರುತ್ತೆ ಓಕೆ ಅನಾಲಿಸಿಸ್ ಕಡಿಮೆ ಇರುತ್ತೆ ಫ್ಯಾಕ್ಚುಯಲ್ ಜಾಸ್ತಿ ಇರುತ್ತೆ ಓಕೆ ಸೊ ಏನಾದರೂ ಪ್ರಿಲಿಮ್ಸ್ ಜಾಸ್ತಿ ಬರ್ತಾಯಿತ್ತು ಆ್ಯಸ್ ಯೂಜುವಲ್ ಯು ಪಿ ಎಸ್ ಸಿ ಕಂಟಿನ್ಯೂ ಮಾಡ್ತಾಯಿರಿ ಪ್ರಿಲಮ್ಸ್ ಕಡಿಮೆ ಬರ್ತಾ ಇಂದರೆ ಆದರೂ ಕೂಡ ನೀವು ಯು ಪಿ ಎಸ್ ಮೇನ್ಸ್ಗೆ ಪ್ರಿಪೇರ್ ಆಗ್ತಾಯಿರಿ ಜೊತೆಗೆ ಕೆ ಪಿ ಎಸ್ ಸಿ ಬರೆಯುವಂಥ ಆಸ್ಪೀರಿಯನ್ಸ್ ಇರ್ತಿರಲ್ಲ ಯು ಪಿ ಎಸ್ ಸಿ ಮೇನ್ಸ್ ಜೊತೆಗೆ ಕೆ ಪಿ ಎಸ್ ಸಿ ಕೂಡ ಟೈಮ್ ಕೊಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ಮಾರ್ಕ್ಸ್ ಕಡೆ ಬರ್ತಾ ಅಂತ ಚಿಂತೆ ಪಡ್ಕೊಂಡು ಓದೋದು ಬಿಟ್ಟು ಏನಾದರೂ ಯೋಚನೆ ಮಾಡೋಷ್ಟೇ ಇರೋದಿಲ್ಲ ಯಾಕಂತಂದರೆ ವರ್ಷ ವರ್ಷ ಆಗೋಂಥ ಎಕ್ಸಾಮ್ ಇದು ಸೊ ನಿಮಗೆ ಅಟೆಂಪ್ಟ್ ಜಾಸ್ತಿ ಇತ್ತು ಇನ್ನೂ ಅಟೆಂಪ್ಟ್ಸ್ ಇದೆ ಅಂತಂದರೆ ಕಂಟಿನ್ಯೂ ಮಾಡ್ತಾ ಹೋಗಿ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಇರುತ್ತೆ ಅದನ್ನು ಯೋಚನೆ ಮಾಡೋ ತಿಂಕಿಂಗ್ ಕೆಪಾಸಿಟಿ ಯೋಚನೆ ಮಾಡಿಕೊಂಡು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ ಓಕೆ ಸೊ ಇದನ್ನ ಹೇಳ್ತಾ ಅದು ಕಂಟಿನ್ಯೂ ಮೈ ಕ್ಲಾಸ್ ಟುಡೇ ಸೊ ಸಿ ಎಪಿಸೋಡ್ ನಂಬರ್ ಸೆವೆಂಟಿ ಸೆವೆನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಟಾಪಿಕ್ ಆಫ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಓಕೆ ದಿಸ್ ವಾಸ್ ಅ ಇಂಡೆಕ್ಸ್ ವಿಚ್ ವಾಸ್ ರೀಸೆಂಟ್ಲಿ ರಿಲೀಸ್ ಬೈ ಓಲ್ಡ್ ಎಕನಮಿಕ್ ಫಾರಮ್ ಓಕೆ ಯಾಕೆ ನ್ಯೂಸಲ್ಲಿದೆ ಏನಿದೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಆಮೇಲೆ ಓಲ್ಡ್ ಎಕನಾಮಿಕ್ ಫಾರಮ್ ಅವ್ರು ಮತ್ತೆ ಡಿಫ್ರೆಂಟ್ ರಿಪೋರ್ಟ್ಸ್ ಏನು ರಿಲೀಸ್ ಮಾಡ್ತಾರೆ ಅದನ್ನು ನೋಡ್ಕೊಬಾರ ಓಕೆ ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಓಕೆ ಸಾರಿ ಸೊ ಸಿಲೆಬಸಲ್ಲಿ ಇಟ್ ಇಸ್ ನಾಟ್ ಜಿ ಎಸ್ ಒನ್ ಹಿಸ್ಟ್ರಿ ಇಟ್ ಇಸ್ ಜಿ ಎಸ್ ತ್ರೀ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆಗಲಿ ಜಿ ಎಸ್ ತ್ರೀ ಎನರ್ಜಿಲಿ ಬರುತ್ತೆ ಇದು ಸೊ ರೀಸೆಂಟ್ಲಿ ದ ರಿಪೋರ್ಟ್ ಹ್ಯಾಸ್ ಬಿನ್ ರಿಲೀಸ್ ಬೈ ಓಲ್ಡ್ ಎಕನಾಮಿಕ್ ಫೋರಂ ಅದರಲ್ಲಿ ಇಂಡಿಯಾಸ್ ರ್ಯಾಂಕ್ ಎಷ್ಟಿತ್ತದರೆ ಸಿಕ್ಸ್ಟಿ ಥ್ರೇಡ್ ರ್ಯಾಂಕ್ ಬಂದಿದೆ ಅಂತೆ ಅದಕ್ಕೋಸ್ಕರ ನ್ಯೂಸಲ್ಲಿದೆ ಸೊ ಈ ಕ್ಲಾಸಲ್ಲಿ ಏನು ನೋಡ್ತೀವಿ ಅಂತಂದರೆ ಈ ರಿಪೋರ್ಟ್ ಬಗ್ಗೆ ನೋಡೋಣ ಓಕೆ ಬಿಫೋರ್ ಮೂವಿಂಗ್ ಆನ್ ಟು ದ ರಿಪೋರ್ಟ್ ಪ್ರಿಲಿಮ್ಸಲ್ಲಿ ಈ ಥರವಂಥ ರಿಪೋರ್ಟ್ ಮೇಲೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡೋಣ ಸೊ ಪ್ರಿವಿಯಸ್ ಕ್ವಶನ್ ಇದು ಇನ್ ಟೂ ತೌಸಂಡ್ ಸೆವೆಂಟೀನ್ ಕ್ವೆಶನ್ ವಾಸ್ ಆಸ್ ದಟ್ ಈಸ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ವಾಸ್ ರಿಲೀಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಜೇಷನ್ಸ್ ಓಕೆ ಆಪ್ಷನ್ ಎ ವರ್ಲ್ಡ್ ಎಕನಮಿಕ್ ಫೋರಮ್ ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಸ್ ಆಪ್ಷನ್ ಸಿ ಯುನೈಟೆಡ್ ನೇಷನ್ ವುಮೆನ್ ಆಪ್ಷನ್ ಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಓಕೆ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ ಅಟೆಂಡ್ ಮಾಡಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದೆ ಸ್ಟ್ರೇಟ್ ಫ್ಯಾಕ್ಚುಯಲ್ ಇದೆ ಗೊತ್ತಿದ್ರೆ ಗೊತ್ತಿರುತ್ತೆ ಇಲ್ಲ ಅಂತಂದರೆ ವೀರ ಗೊತ್ತಿರೋದಿಲ್ಲ ಓಕೆ ಈ ಥರದ್ದು ಕ್ವಶನ್ಸ್ನ ಸ್ವಲ್ಪ ಅಟೆಂಡ್ ಮಾಡಿ ಲೈಕ್ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಪಾಸ್ ನಮ್ಮ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕಮೆಂಟ್ ಮಾಡಿ ಮೂವಿಂಗ್ ಬ್ಯಾಕ್ ಟು ದ ಟಾಪಿಕ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಮಾಡ್ತಾರಂತಂದ್ರೆ ಓಲ್ಡ್ ಎಕನಾಮಿಕ್ ಫಾರಮ್ ಅವರು ರಿಲೀಸ್ ಮಾಡ್ತಾರೆ ಓಕೆ ಓಲ್ಡ್ ಎಕನಾಮಿಕ್ ಫಾರಮ್ ಅವ್ರು ರಿಲೀಸ್ ಮಾಡ್ತಾರೆ ಇಟ್ ವಾಸ್ ಡೆವಲಪ್ಡ್ ವಿತ್ ಅಂಬಿಷಿಯಸ್ ಏಮ್ ಟು ಕಾಂಪ್ರಿಹೆನ್ಸಿವ್ಲಿ ಮಾನಿಟರ್ ಅದ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಓಕೆ ಏನಿದು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಅಂತ ಮುಂದೆ ನೋಡೋಣ ಬಟ್ ಇವ್ರ ಏಮ್ ಏನಂತಂದ್ರೆ ಗ್ಲೋಬಲಲ್ಲಿ ಎನರ್ಜಿ ಟ್ರಾನ್ಸ್ಮಿಷನ್ ಸ್ಟೇಟಸ್ ಯಾವ ಥರ ಇದೆ ಕಾಂಪ್ರಹೆನ್ಸಿವ್ ಅದನ್ನ ಮನಿಟರ್ ಮಾಡೋಕೋಸ್ಕರ ಮಾಡಿರುವಂಥ ಇಂಡೆಕ್ಸ್ ಇದು ಓಕೆ ದ ಹಾರ್ಟ್ ಆಫ್ ದಿ ಇಂಡೆಕ್ಸ್ ಇಸ್ ಅನ್ ಅನಲಿಟಿಕಲ್ ಫ್ರೇಮ್ ವರ್ಕ್ ದಟ್ ಮೇಜರ್ಸ್ ದ ಟ್ರಾನ್ಸಿಷನ್ ಎಸ್ ಅ ಶಿಫ್ಟ್ ಟುವಡ್ಸ್ ಅನ್ ಎನರ್ಜಿ ಸಿಸ್ಟಮ್ ದಟ್ ಸಪೋರ್ಟ್ ಸಸ್ಟೈನಬಿಲಿಟಿ ಸೆಕ್ಯೂರಿಟಿ ಆ್ಯಂಡ್ ಆಕ್ಸೆಸ್ ಆ್ಯಂಡ್ ಟುವಾರ್ಡ್ಸ್ ಇನ್ಸ್ಟಿಟ್ಯೂಷನ್ಸ್ ದಟ್ ಎನೇಬಲ್ ದ ಪರ್ಫಾರ್ಮೆನ್ಸ್ ಓಕೆ ಸೊ ಇದ್ರಲ್ಲಿ ಯಾವ ಥರ ಅಂತಂದರೆ ಒಂದು ಫ್ರೇಮ್ ವರ್ಕ್ ಇದೆ ಸೊ ಆ ಫ್ರೇಮ್ವರ್ಕ್ ಏನು ಮೇಜರ್ ಮಾಡುತ್ತೆ ಅಂದರೆ ಎನರ್ಜಿ ಫ್ರಮ್ ಲೈಕ್ ಫಾಸಿಲ್ ಫ್ಯೂಸ್ ಇತ್ತಲ್ಲ ಅದರಿಂದ ಸಸ್ಟೈನೇಬಲ್ ಎನರ್ಜಿಗೆ ಯಾವ ಥರ ಮೂವ್ ಆಗ್ತಾ ಇದೆ ಯಾವ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ಟ್ರಾನ್ಸಿಷನ್ ಇಂಡೆಕ್ಸ್ ತೊಗೊಂಡಿದ್ದಾರೆ ಓಕೆ ಸೊ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸಲ್ಲಿ ವಾಟ್ ಈಸ್ ಎನರ್ಜಿ ಟ್ರಾನ್ಸಿಷನ್ ಅಂತಂದರೆ ಇಟ್ ರೆಫರ್ಸ್ ಟು ದ ಗ್ಲೋಬಲ್ ಎನರ್ಜಿ ಸೆಕ್ಟರ್ಸ್ ಶಿಫ್ಟ್ ಫ್ರಮ್ ದ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಸಿಸ್ಟಮ್ಸ್ ಆಫ್ ಎನರ್ಜಿ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಕನ್ಸಂಪ್ಷನ್ ಸೊ ವಿಚ್ ಇನ್ಕ್ಲೂಡ್ಸ್ ಆಯಿಲ್ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಕೋಲ್ ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಸಚ್ ಎಸ್ ವಿಂಡ್ ಸೋಲಾರ್ ಆಸ್ ವೆಲ್ ಆಸ್ ಲೀಥಿಯಮ್ ಆನ್ ಬ್ಯಾಟ್ರೀಸ್ ಓಕೆ ಸೊ ಫಾಜಿಲ್ಫ್ಯಲ್ ಬೇಸ್ ಎನರ್ಜಿ ಸಿಸ್ಟಮ್ ಮೇಲೆ ಗ್ಲೋಬಲಲ್ಲಿ ಎನರ್ಜಿ ಡಿಪೆಂಡ್ ಆಗಿತ್ತು ಅದರಿಂದ ಯಾವಾಗ ರಿನ್ಯೂಬಲ್ ಎನರ್ಜಿಗೆ ಯಾವ ಥರ ಮೂವ್ ಆಗ್ತಾ ಇದ್ದಾರೆ ಅದರ ಯಾವ ಥರ ಸ್ಟೇಟಸ್ ಎಲ್ಲ ಥರ ಸ್ಟಡಿ ಮಾಡೋದಕ್ಕೆ ಎನರ್ಜಿ ಟ್ರಾನ್ಸಿಷನ್ ಅಂತ ಕರಿತಾರೆ ಸೊ ಆ ಟ್ರಾನ್ಸಿಷನ್ನ ಸ್ಟಡಿ ಮಾಡೋಕ್ಕೆ ಬಂದ ಡೆವಲಪ್ಮೆಂಟರ್ ಇಂಡೆಕ್ಸ್ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ಅಂತ ಕರಿತಾರೆ ಸೊ ದ ದ್ರೀಸಿಂಗ್ ಪೆನಿಟ್ರೇಷನ್ ಆಫ್ ದ ರಿ ರಿನ್ಯೂಬಲ್ ಎನರ್ಜಿ ಇಂಟು ಎನರ್ಜಿ ಸಪ್ಲೈ ಮಿಕ್ಸ್ ದ ಆನ್ಸೆಟ್ ಆಫ್ ಎಲೆಕ್ಟ್ರಿಫಿಕೇಷನ್

ಆ್ಯಂಡ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದ್ರ ಮೂರರ ಮಧ್ಯೆ ಯಾವ ಥರ ಅಂದರೆ ಈಕ್ವಿಲಿ ಇರಬೇಕು ಓಕೆ ಯಾವುದಕ್ಕೂ ಒಂದಕ್ಕಾದ್ರೂ ಜಾಸ್ತಿ ಒತ್ತು ಕೊಡಬಾರ್ದು ಓಕೆ ಮೂರನಕ್ಕೂ ನಾವು ಕಂಪೇರ್ ಮಾಡಿಕೊಂಡು ಎನರ್ಜಿನ ಟ್ರಾನ್ಸಿಷನ್ ಮಾಡೋಕೆ ಎನರ್ಜಿನ ಡೆವಲಪ್ ಮಾಡ್ಬೇಕು ಅನ್ನೋದು ಇದ್ರೇಮ್ ಆಗಿದೆ ಇದರಲ್ಲಿ ಬರುವಂಥ ಟ್ರಾನ್ಸಿಷನ್ ರೀಡಿಂಗ್ ಎನೇಬಲಿಂಗ್ ಡೈಮೆನ್ಷನ್ಸ್ ಅಂತಂದರೆ ಒಂದು ಕ್ಯಾಪಿಟಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿನೂಬಲ್ ಎನರ್ಜಿಗೆ ಎಷ್ಟು ಕ್ಯಾಪಿಟಲ್ ಮತ್ತೆ ಇನ್ವೆಸ್ಟ್ಮೆಂಟ್ ಹಾಕ್ತಿದ್ರಂತ ನೆಕ್ಸ್ಟು ರೆಗ್ಯುಲೇಷನ್ ಆನ್ ಪೊಲಿಟಿಕಲ್ ಕಮಿಟ್ಮೆಂಟ್ ಗೌರ್ಮೆಂಟ್ ಅವ್ರು ಯಾವ ಸ್ಕೀಮ್ಸ್ ಆಗಲಿ ಯಾವುದಾದ್ರು ವೆಲ್ಫೇರ್ ಸ್ಕೀಮ್ ಸಾರಿ ವೆಲ್ಫೇರ್ ಸ್ಕೀಮ್ಸ್ ಇದೆ ಯಾವುದಾದ್ರು ಮತ್ತು ಪಾಲಿಸ್ ತೊಗೊಂಬರ್ತಾ ಇದ್ದಾರೆ ಇನ್ವೆ ಜೊತೆಗೆ ಅದನ್ನು ನೋಡ್ಬೋದು ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗೌರ್ನೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಇನ್ಟಿಟ್ಯೂಷನ್ಸ್ ಇನ್ವಲ್ ಆಗ್ತಿದೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ನೋವೇಟಿವ್ ಬಿಸ್ನೆಸ್ ಎನ್ವಿರಮೆಂಟ್ ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ಕನ್ಸ್ಯೂಮರ್ ಪಾರ್ಟಿಸಿಪೇಷನ್ ಓಕೆ ಏನೋ ಪಾಲಿಸ್ ತರ್ತಾ ಇದಾರೆ ಇನ್ಸ್ಟಿಟ್ಯೂನ್ಸ್ ಆಗ್ತಾ ಇದೆ ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಯಾವ ಥರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಿಟಿಸನ್ಸ್ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದನ್ನ ಚೆಕ್ ಮಾಡೋದಕ್ಕೆ ಅದೊಂದು ಡೈಮೆನ್ಷನ್ಸ್ ಕೊನೆಗೆ ಎನರ್ಜಿ ಸಿಸ್ಟಮ್ ಇನ್ಫ್ರಾಸ್ಟ್ರಕ್ಚರ್ ಓಕೆ ಸೊ ದೀಸ್ ಆರ್ ದ ಸಿಕ್ಸ್ ಮೇಜರ್ ಕಾಂಪೊನೆಂಟ್ಸ್ ವಿಚ್ ಆರ್ ಯೂಸ್ ಟು ಮೇಜರ್ ದ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಓಕೆ ಸೊ ಈ ಥರ ಪ್ಯಾರಾಮೀಟರ್ಸ್ ಇರ್ತವಲ್ಲ ಈ ಥರ ಪ್ಯಾರಾಮೀಟರ್ಸ್ ಬಯೋಟೆಕ್ ನೆಸೆಸಿಟಿ ಅಲ್ಲ ಬಟ್ ಇದರಲ್ಲಿ ಅಟ್ಲೀಸ್ಟ್ ಒಂದು ಟೂ ತ್ರೀ ಫೋರ್ ಯಾವ್ದಾದ್ರು ಗೊತ್ತಿತ್ತಂದರೆ ನೀವು ಮೇನ್ಸ್ ಆನ್ಸರ್ ಬರೆಯುವಾಗ ಇದನ್ನ ಸೈಡ್ ರೀಡ್ಡಿಂಗಾಗಿ ಯೂಸ್ ಮಾಡ್ಕೋಬೋದು ಓಕೆ ಬಿಕಾಸ್ ಜಿ ಎಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ ಆ ಥರ ಕ್ವಶನ್ಸ್ ಕೇಳಿದಾಗ ಈ ರೀತಿಯಾದಂಥ ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತಲ್ಲ ಆ ಟ್ರಮ್ಸ್ನ ನೀವು ಯೂಸ್ ಮಾಡ್ಕೋಬೋದಂತೂ ಓಕೆ ಸೊ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಬಂದಿ ಬಂದಿದೆಯಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಹೈಲೈಟ್ಸ್ ಏನು ಅಂತಂದರೆ ಸೊ ಯುರೋಪಿಯನ್ ಕಂಟ್ರೀಸ್ ಲೆಟ್ ದ ವರ್ಲ್ಡ್ ಎಕನಾಮಿಕ್ ಫೋರಂ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಆಸ್ ಯೂಜ್ವಲ್ ಯುರೋಪಿಯನ್ ಕಂಟ್ರೀಸ್ ಟಾಪಲ್ಲಿ ಇದ್ದಂತೆ ಆ್ಯಂಡ್ ದೆನ್ ವಿಚ್ ಇಂಪಾರ್ಟೆಂಟ್ ಕಂಟ್ರೀಸ್ ಅಂದರೆ ಸ್ವೀಡನ್ ಕೇಮ್ ಟಾಪ್ ಫಾಲೋಡ್ ಬೈ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಸ್ವಿಜರ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಓಕೆ ಸೊ ನಾರ್ಡಿ ಕಂಟ್ರೀಸ್ ಇರ್ತಾವಲ್ಲ ಸ್ವೀಡನ್ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಮತ್ತು ನಾಡಿ ಕಂಟ್ರೀಸ್ ಎಲ್ಲರೂ ಮೋಸ್ಟ್ ಆಫ್ ದ ಟೈಮ್ಸ್ ಇಂಥ ಇಂಡೆಕ್ಸಲ್ಲಿ ಜಾಸ್ತಿ ಮುಂದೆ ಇರ್ತಾರೆ ಯಾಕಂದರೆ ಅವ್ರು ಆಲ್ರೆಡಿ ಮೋರ್ ಡೆವಲಪಡ್ ಕಂಟ್ರೀಸ್ ಆಗಿದೆ ಆ್ಯಂಡ್ ದೇ ಆಲ್ರೆಡಿ ಮೂಡ್ ಫ್ರಮ್ ಫಾಸಿಲ್ ಟು ರಿನ್ಯೂಯಬಲ್ ಸೋರ್ಸಸ್ ಓಕೆ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಕಂಟ್ರೀಸ್ ಯಾವುದಂತಂದರೆ ಟಾಪ್ ಟೆನ್ನಲ್ಲಿ ಯಾವ್ದು ಬರುತ್ತೆ ಅಂದರೆ ಸ್ವೀಡನ್ ಆಯಿತು ಡೆನ್ಮಾರ್ಕ್ ಆಯಿತು ಫಿನ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ನಾರ್ವೆ ಐಸ್ಲ್ಯಾಂಡ್ ಆಸ್ಟ್ರಿಯಾ ಎಸ್ಟೋನಿಯಾ ನೆದರ್ಲ್ಯಾಂಡ್ಸ್ ಓಕೆ ಆರ್ ಆಲ್ ದ ನಾರ್ತ್ ಯುರೋಪಿಯನ್ ಕಂಟ್ರೀಸ್ ಇವೆಲ್ಲ ನಾರ್ಡಿಕ್ ಮತ್ತು ಸ್ಕ್ಯಾಂಡಿನಿಯನ್ ಕಂಟ್ರೀಸ್ ಇದರಲ್ಲಿ ಮೂರು ಡಾಮಿನೇಟ್ ಮಾಡ್ತಿದೆ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಇದರಲ್ಲಿರುವಂಥ ಯಾವ ಕಂಟ್ರಿನೂ ಹಂಡ್ರೆಡ್ ಸ್ಕೋರ್ ಮಾಡಿಲ್ಲ ಓಕೆ ಸೆವೆಂಟಿ ಏಯ್ಟ್ ಹೈಸ್ಟ್ ಸ್ಕೋರ್ ಮಾಡಿದೆ ಸೊ ಏನಾದರೂ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಬಂದಾಗ ಸ್ವೀಡನ್ ಕೇಮ್ ಟಾಪ್ ವಿತ್ ಸ್ಕೋರಿಂಗ್ ನೈಂಟಿ ಅಬೋ ನೈಂಟಿ ಅಬೋ ಅಥವಾ ಹಂಡ್ರೆಡ್ ಪರ್ ಸ್ಕೋರ್ ಅಂತ ಕೇಳಿದರೆ ರಾಂಗ್ ಆಗುತ್ತೆ ಓಕೆ ಸೊ ಎನರ್ಜಿ ಟ್ರಾನ್ಸಿಷನ್ ಆಗ್ತಾ ಇದೆ ಬಟ್ ನಾಟ್ ಟು ದ ಲೆವೆಲ್ ಡಿಸೈಡ್ ಹಂಡ್ರೆಡ್ ಪರ್ಸೆಂಟ್ ಯಾರ್ದು ಆಗಿಲ್ಲ ಅಂತ ಜೊತೆಗೆ ಎಮರ್ಜಿಂಗ್ ಎಕನಾಮೀಸ್ ಯಾವುದು ಅಂತಂದರೆ ಬ್ರೆಝಿಲ್ ಚೈನಾ ಎಕ್ಸೆಟ್ರಾ ಆಲ್ಸೋ ಮೇಡ್ ಅ ನೋಟೇಬಲ್ ಪ್ರೋಗ್ರೆಸ್ ಅಂತ ಆ್ಯಂಡ್ ದೆನ್ ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ದ ಕಂಟ್ರೀಸ್ ಮೂಡ್ ಬ್ಯಾಕ್ವರ್ಡ್ಸ್ ಫ್ರಮ್ ದ ಲಾಸ್ಟ್ ಇಯರ್ಸ್ ಅಟ್ ಲೀಸ್ಟ್ ಒನ್ ಆಫ್ ದ ಎನರ್ಜಿ ತ್ರೀ ಎನರ್ಜಿ ಸಿಸ್ಟಮ್ ಪರ್ ಪರ್ಫಾರ್ಮೆನ್ಸ್ ಡೈಮೆನ್ಷನ್ಸ್ ದಟ್ ಈಸ್ ಸೆಕ್ಯುರಿಟಿ ಇಕ್ವಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಇವಾಗ ನೋಡಿದ್ರಲ್ಲಿ ಪರ್ಫಾರ್ಮೆನ್ಸ್ ಡೈಮೆನ್ಷನ್ಸ್ ಈ ಮೂರರಲ್ಲಿ ಅಟ್ ಲೀಸ್ಟ್ ಒಂದರಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಕಂಟ್ರೀಸ್ ಬ್ಯಾಕ್ವರ್ಡ್ ಮೂವ್ ಆಗಿದೆ ಅಂತ ಓಕೆ ಸೊ ಇನಿಷಿಯಲ್ ಆಗಿ ಯಾವ ಥರ ಪ್ರೋಗ್ರೆಸ್ ಆಗ್ತಾಯಿತ್ತು ಆ ಥರ ಪ್ರೋಗ್ರೆಸ್ ಕಂಡು ಬರ್ತಾ ಇಲ್ಲ ಇನ್ಸ್ಟೆಂಟ್ ಬ್ಯಾಕ್ವರ್ಡ್ ಮೂವ್ ಆಗ್ತದೆ ಅಂತ ಹೇಳ್ತಿದ್ರೆ ಸೊ ಇಟ್ ಇಸ್ ಕನ್ಸರ್ನಿಂಗ್ ಒಂದು ರೀತಿ ಆ್ಯಂಡ್ ದೆನ್ ಗ್ಯಾಪ್ ಇನ್ ದ ಎನರ್ಜಿ ಟ್ರಾನ್ಸಿಷನ್ ಪರ್ಫಾರ್ಮೆನ್ಸ್ ಬಿಟ್ವೀನ್ ಅಡ್ವಾನ್ಸ್ಡ್ ಆ್ಯಂಡ್ ಡೆವಲಪಿಂಗ್ ಎಕನಮೀಸ್ ಕಂಟಿನ್ಯೂಸ್ ಟು ನ್ಯಾರೋ ಆಲ್ ದೋ ಡಿಸ್ಪ್ಯರಿಟೀಸ್ ಇನ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಮೇನ್ ಓಕೆ ಸೊ ಡೆವಲಪ್ಡ್ ಕಂಟ್ರಿ ಅಥವಾ ಎಮರ್ಜಿಂಗ್ ಕಂಟ್ರೀಸ್ ಒಟ್ಟು ಮುಂಚೆ ಗ್ಯಾಪ್ ಏನಿತ್ತಲ್ಲ ಆ ಗ್ಯಾಪ್ ಕಡಿಮೆ ಆಗ್ತಾ ಇದೆ ಬಟ್ ಇನ್ವೆಸ್ಟ್ಮೆಂಟಲ್ಲಿ ಅದೇ ಥರ ಗ್ಯಾಪ್ ಇದೆ ಅಂತ ಹೇಳ್ತಾರೆ ಯಾಕಂದರೆ ಡೆವಲಪ್ಡ್ ಕಂಟ್ರೀಸ್ ಹತ್ರ ರಿಸೋರ್ಸ್ ಜಾಸ್ತಿ ಇದೆ ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ವಿಕಾಸ್ ಡೆವಲಪಡ್ ಕಂಟ್ರಿಗಳಲ್ಲಿ ರಿಸೋರ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ ಸೊ ಅದರಲ್ಲಿ ಕಡಿಮೆ ಇದ್ದರೂ ಕೂಡ ಪರ್ಫಾರ್ಮೆನ್ಸಲ್ಲಿ ಒಂದು ರೀತಿ ಸಿಮಿಲರ್ ಆಗಿದೆ ಅಂತ ಹೇಳ್ತಿದ್ದಾರೆ ನ್ಯಾರೋ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ದೆನ್ ವೈಲ್ ಒನ್ ನಾಟ್ ಸೆವೆನ್ ಆಫ್ ದ ಒನ್ ಟ್ವೆಂಟಿ ಕಂಟ್ರೀಸ್ ಬೆಂಚ್ಮಾರ್ಕ್ ದೇ ರಿಪೋರ್ಟ್ ಡೆಮಾನ್ಸ್ಟ್ರೇಟೆಡ್ ಪ್ರೋಗ್ರೆಸ್ ಆನ್ ದಿರ್ ಎನರ್ಜಿ ಟ್ರಾನ್ಸಿಷನ್ ಜರ್ನೀಸ್ ಇನ್ ದ ಪಾಸ್ಟ್ ಡೆಕೆಟ್ ದ ಓವರ್ ಆಲ್ ಪೇಸ್ ಆಫ್ ದಿ ಟ್ರಾನ್ಸಿಷನ್ ಹ್ಯಾಸ್ ಸ್ಲೋ ಡೌನ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಇಟ್ಸ್ ಡಿಫ್ರೆಂಟ್ ಫೆಸೆಟ್ಸ್ ರಿಮೇನ್ ದ ಕೀ ಚಾಲೆಂಜ್ ಅಂತ ಏನು ಚಾಲೆಂಜ್ ಅಂತಂದರೆ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಸೊ ಟ್ರಾನ್ಸಿಕ್ಷನ್ ಚೆನ್ನಾಗಿ ಮೂವ್ ಆಗ್ತಾ ಇದೆ ಬಟ್ ಫೇಸ್ ಆಫ್ ಟ್ರಾನ್ಸಾಕ್ಷನ್ ಯಾವ ಥರ ಸ್ಟಾರ್ಟಿಂಗಲ್ಲಿ ಇಂಪ್ರೂವ್ ಆಗ್ತಾ ಇತ್ತಲ್ಲ ಆ ಟ್ರಾನ್ಸೆಕ್ಷನ್ ಫೇಸ್ ಸ್ಲೋ ಆಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಸ್ಲೋ ಆಗೋದ್ರ ಜೊತೆಗೆ ಡಿಫ್ರೆಂಟ್ ಫ್ಯಾಸೆಟ್ಸ್ನ ಚಾ ಬ್ಯಾಲೆನ್ಸ್ ಮಾಡೋದು ಒಂದು ಇಂಪಾರ್ಟೆಂಟ್ ಕೀ ಚಾಲೆಂಜ್ ಅಂತ ಹೇಳ್ತಿದ್ದಾರೆ ಡಿಫ್ರೆಂಟ್ ಫ್ಯಾಸೆಟ್ಸ್ ಅಂದ್ರೇನು ಈ ಕಡೆ ಈಗ ಒಂದು ಸೈಡು ರಿನ್ಯೂಬೆ ಎನರ್ಜಿ ಆಯ್ತಂದ್ರೆ ಇನ್ನೊಂದು ಸೈಡ್ ಡೆವಲಪ್ಮೆಂಟ್ ಓಕೆ ಡೆವಲಪ್ಮೆಂಟ್ ಮತ್ತು ರಿನೂವಬಲ್ ಎನರ್ಜಿ ನಡುವೆ ಒಂದು ಬ್ಯಾಲೆನ್ಸ್ ಮಾಡೋದಾಗಲಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಕೀ ಚಾಲೆಂಜ್ ಆಗಿದೆ ಅಂತ ಹೇಳ್ತಾರೆ ಓಕೆ ಅದರಲ್ಲಿ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ಗೆ ಇದು ಮೇನ್ ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ ಓಕೆ ಯಾಕೆ ಅಂತಂದರೆ ರಿನ್ಯೂಯಬಲ್ ರಿಸೋರ್ಸಸ್ ಇರ್ತಾವಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಓಕೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿದರೆ ಬೇರೆ ಯಾವಂಥ ವೆಲ್ಫೇರ್ಸ್ ವೆಲ್ಫೇರ್ ಸ್ಕೀಮ್ಸ್ ಆಗಲಿ ಬೇರೆ ಯಾವುದೋ ಒಂದು ಇಂಡಸ್ಟ್ರಿ ವರ್ಕ್ ವರ್ಕ್ ಆಗಲಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಡಿಮೆ ಆಗುತ್ತೆ ಓಕೆ ಆಲ್ರೆಡಿ ಫಾರ್ ಲೈಕ್ ಫಾಜಿಲ್ ಫುಲ್ಸಿಂದ ಮಾಡುವಂಥ ಎನರ್ಜಿ ಇದೆಯಲ್ಲ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗಿದೆ ಆಲ್ರೆಡಿ ಕೆಪಾಸಿಟಿ ಬಿಲ್ಡ್ ಆಗಿದೆ ಆಲ್ರೆಡಿ ಕ್ಯಾಪಿಟಲ್ ಎಲ್ಲ ಆಲ್ರೆಡಿ ಇನ್ವೆಸ್ಟ್ ಆಗಿದೆ ಸೊ ಅದರಲ್ಲಿ ಕಂಪೇರಿಟಿವ್ಲಿ ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು ವೇರಸ್ ನ್ಯೂ ಸಿಸ್ಟಮ್ನಲ್ಲಿ ತಗೊಂಬಂದು ಅಂದರೆ ಕಂಪ್ಲೀಟ್ ಆಗಿ ರಿನೂಬಲ್ಜಿ ಹೊಸ ಸಿಸ್ಟಮ್ ತಗೊಂಡು ಡೆವಲಪ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಅಂತ ಹೇಳ್ತಾರೆ ಅದೇ ಒಂದು ಮೇಜರ್ ಪ್ರಾಬ್ಲಮ್ ಆಗಿರೋದು ಡೆವಲಪ್ಮೆಂಟ್ ಅಂಡ್ ಎನ್ವರಮೆಂಟ್ ಡೆಲೆಮೆಂಟ್ ಅಂಡ್ ಸಸ್ಟೆಬಿಲಿಟಿಂಡಿರುವಂಥ ಒಂದು ಬ್ಯಾಲೆನ್ಸ್ ಟ್ರೇಡ್ ಆಫ್ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನೇ ಮೇಜರಾಗಿ ಕೀ ಚಾಲೆಂಜ್ ಇರೋದು ಓಕೆ ಸೊ ಗ್ಲೋಬಲಲ್ಲಿ ನೋಡಿದ್ವಿ ಸೊ ಇಂಡಿಯನ್ ವಿತ್ ರೆಸ್ಪೆಕ್ಟ್ ಇಂಡಿಯಾ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತಂದರೆ ಇಟ್ ವಾಸ್ ರ್ಯಾಂಕ್ ಸಿಕ್ಸ್ಟಿ ತರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ವೋಲ್ಡ್ ಎಕನಾಮಿಕ್ ಫೋರಮ್ ಆಲ್ಸೋ ಲಾಡೆಡ್ ಇಟ್ಸ್ ಸ್ಟ್ರೈಟ್ಸ್ ಮೇಡ್ ಬ ದಿ ಇಂಡಿಯನ್ ಇಟ್ಸ್

ಪ್ರಮೋಟ್ ಮಾಡಿದ್ದಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಇದು ಸ್ಮಾಲ್ ಟಾಪಿಕ್ ಆಗಿತ್ತು ಪ್ರಿಮ್ಸ್ಗಿಂತ ಮುಂಚೆ ಯಾವ ಥರ ಅಂತಂದರೆ ಒಂದು ಸ್ಟಾರ್ಟಿಕ್ ಟಾಪಿಕ್ ತೊಗೊಂಡು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ವಿ ಇವಾಗ ಕರೆಂಟ್ ಅಫೇರ್ಸ್ ಬೇಸ್ ಇಶು ಅಲ್ವಾ ಅದಕ್ಕೆ ಸೊ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಕಂಟೆಂಟ್ ಕೂಡ ಕಡಿಮೆ ಇರುತ್ತೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್ನ ಡಿಸ್ಕಸ್ ಮಾಡಬೇಕಿತ್ತು ಏನಾದರೂ ಮೇನ್ಸ್ ಬೇಸ್ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿತ್ತು ಅಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ಅದಕ್ಕೆ ಮೇನ್ಸ್ಗೆ ರಿಲೇಟೆಡ್ಡಾಗಿ ಯಾವ ಥರ ಒಂದು ಮೇನ್ ಸಿನಾಪ್ಸಿಸ್ ಇರುತ್ತಲ್ಲ ಮೇನ್ಸಲ್ಲಿ ಇಂಟ್ರೊಡಕ್ಷನ್ ಯಾವ ಥರ ಇರಬೇಕು ಬಾಡಿಲಿ ಯಾವ ಥರ ಇರಬೇಕು ಎಕ್ಸಾಂಪಲ್ಸ್ ಏನು ಆ ಥರ ಒಂದು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡೋಣ ಅಂತೆ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಆ ಥರ ಅಂತ ವೀಡಿಯೋಸ್ನ ಮಾಡೋಣ ಓಕೆ ಸೊ ಟುಡೇಸ್ ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಓಲ್ಡ್ ಎಕನಾಮಿಕ್ ಫೋರಮ್ ಬಗ್ಗೆ ಮಾತಾಡಿದ್ವಲ್ಲ ಸೊ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಇಟ್ ಇಸ್ ಅ ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಕ್ರಿಯೇಟ್ ಮಾಡಿದ್ರ ಅದನ್ನ ಹೆಡ್ ಕ್ವಾರ್ಟರ್ ಇರೋದು ಜನೇವ ಸ್ವಿಟ್ಜರ್ಲ್ಯಾಂಡಲ್ಲಿ ಇದು ಯಾವುದಕ್ಕೆ ಫೇಮಸ್ ಅಂತಂದರೆ ಇಂಪಾರ್ಟೆಂಟ್ ರಿಪೋರ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು ಆ ರಿಪೋರ್ಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಫೇಮಸ್ ಆಗಿರುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಯಾವುದಂದರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂದರೆ ಮಾರ್ಕೆಟಲ್ಲಿ ಯಾವ ರೀತಿ ಕಾಂಪಿಟೇಟಿವ್ನೆಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಓಕೆ ಸೊ ಇಲ್ಲೇ ಆನ್ಸರ್ ಗೊತ್ತಾಯ್ತು ನಿಮಗೆ ಪ್ರಿವಿಯಸ್ ಕ್ವೆಶನ್ಸು ಇವಾಗಾದರೂ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಆನ್ಸರ್ನ ಆ್ಯಂಡ್ ದೆನ್ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಆ್ಯಂಡ್ ದೆನ್ ಗ್ಲೋಬಲ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ರಿಪೋರ್ಟ್ ಅಂತ ಸೊ ಇಂಪಾರ್ಟೆಂಟ್ ಮೇಜರ್ ರಿಪೋರ್ಟ್ಸ್ ರಿಲೀಸ್ ಮಾಡಿದ್ದು ಅಂತಂದರೆ ಇದೊಂದು ಇಂಪಾರ್ಟೆಂಟ್ ರಿಪೋರ್ಟ್ಸ್ನ ಒಳ್ಳೆ ಫಾರ್ಮ್ ಮಾಡಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಒನ್ ಆರ್ ದ ಆಲ್ಟರ್ನೇಟ್ ಇಯರ್ಸಲ್ಲಿ ಪ್ರಿಲಿಮ್ಸಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಿರ್ತಾರೆ ಅದಕ್ಕೆ ರಿಪೋರ್ಟ್ನ ಹೇಳಿದ್ದೀನಿ ಸೊ ಇದು ಟುಡೇಸ್ ಟಾಪಿಕ್ ಆಗಿತ್ತು ಸೊ ಶಾರ್ಟ್ ಟಾಪಿಕ್ ಇದೆ ಬಿಕಾಸ್ ಇಟ್ ಇಸ್ ಕರೆಂಟ್ ಇಶ್ಯೂ ಆ್ಯಂಡ್ ಕರೆಂಟ್ ಅಫೇರ್ಸ್ ಬೇಸ್ ಟಾಪಿಕ್ ಮಾಡೋಕ್ಕಾಗಿತ್ತು ಅದಕ್ಕೋಸ್ಕರ ಚೂಸ್ ಮಾಡಿದ್ದೀನಿ ಏನಾದರೂ ಈ ಟಾಪಿಕ್ನ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಜೊತೆಗೆ ಬೇರೆ ಯಾವುದಾದ್ರೂ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ನಾನು ಹೇಳಿದ್ನಲ್ಲ ಮೇನ್ ರಿಲೇಟೆಡ್ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಅದರ ಮೇಲೆ ವೀಡಿಯೋಸ್ನ ಮಾಡೋಣ ಓಕೆ ಏನಂತಂದರೆ ಕೆ ಪಿ ಎಸ್ ಆಗಿ ಏನಾದರೂ ನಿಮಗೆ ವೀಡಿಯೋಸ್ ಮಾಡೋಕ್ಕಿತ್ತಿ ಅಂದರೆ ಅದನ್ನು ಕೂಡ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೊ ಕೆ ಪಿ ಎಸ್ ರಿಲೇಟೆಡ್ ಹಿಸ್ಟರಿ ಆಗಲಿ ಜಿಯೋಗ್ರಫಿ ಆಗಲಿ ಪ್ರತಿಯೊಂದು ಕಾಸ್ ಕ್ಲಾಸಲ್ಲೂ ಈ ಥರ ಒಂದು ವೀಡಿಯೋಸಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೆ ನಿಮ್ದೇನು ಸಪೋರ್ಟ್ ಇತ್ತಂದರೆ ಅದು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದನ್ನ ಹೇಳ್ತಾ ವೀಡಿಯೋ ಹೆಂಡ್ ಮಾಡ್ತೀನಿ ಜೈ ಇನ್ ಜೈ ಕರ್ನಾಟಕ